ಒಗ್ಗೂಡಿಕೆಗೆ ಸಹಬಾಳ್ವೆಗೆ ಒಂದು ಹೆಸರುವಾದಂತಹ ಒಂದು ಕೋಲಾರ ವಿಧಾನಸಭಾ ಕ್ಷೇತ್ರ ಮತ್ತೆ ಕೋಲಾರ ತಾಲೂಕು, ವಿಶೇಷವಾಗಿ ಎಪಿಎಂಸಿ ಮಾರುಕಟ್ಟೆ. ತಮಗೆಲ್ಲ ತಿಳಿದಿದೆ ಕೋಲಾರ ಎಪಿಎಂಸಿ ಮುಕ್ತವಾದಂತಹ ಮಾರುಕಟ್ಟೆ. ಯಾರೇ ಬಂದರೂ ಕೂಡ ನಮ್ಮ ರೈತರು ಯಾವ ಭಾಗದಿಂದ ಬಂದರೂ ಕೂಡ, ಖರೀದಿದಾರರು ವಿದೇಶ ವಿದೇಶಗಳಿಂದ ಬಂದರೂ ಕೂಡ, ಕೂಲಿ ಕಾರ್ಮಿಕರು ಬೇರೆ ರಾಜ್ಯಗಳಿಂದ ಬಂದರೂ ಕೂಡ, ನಮ್ಮ ಜನತೆ ಬಹಳ ಪ್ರೀತಿ ಪಾತ್ರವಾಗಿ ಸ್ವಾಗತ ಮಾಡಿ ಇಲ್ಲಿ ವ್ಯಾಪಾರ ವ್ಯವಹಾರಕ್ಕೆ ಬಹಳ ಅನುವು ಮಾಡಿಕೊಟ್ಟಂತ ಒಂದು ವಿಭಾಗ ಎಪಿಎಂಸಿ. ಹಾಗಾಗಿ ಕೋಲಾರ ಎಪಿಎಂಸಿ ಕೋಲಾರ ಮಾತ್ರ ಸೀಮಿತ ಆಗಿಲ್ಲ, ಇಡೀ ರಾಜ್ಯ ರಾಷ್ಟ್ರ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿ ಏಷ್ಯಾದಲ್ಲಿ ಎರಡನೇ ದೊಡ್ಡ ಮಾರುಕಟ್ಟೆ ಅನಿಸಿದೆ. ಅದಕ್ಕೆಲ್ಲ ಕಾರಣ ನನ್ನೆಲ್ಲ ಮುಂದೆ ಇರ್ತಕ್ಕಂಥ ನನ್ನೆಲ್ಲ ಬಂಧು ಮಿತ್ರರು. ಇಂಥ ಒಂದು ಸುಂದರ ಮತ್ತೆ ಅದ್ಭುತವಾದಂತಹ ಒಂದು ವಿಶೇಷತೆ ಇರ್ತಕ್ಕಂಥ ಮಾರುಕಟ್ಟೆಯಲ್ಲಿ ಈ ಒಂದು ಸಮಾರಂಭ ಏರ್ಪಾಡು ಮಾಡಿದ್ದು ನಮ್ಮ ಪುನೀತ್ ರಾಜ್ಕುಮಾರ್ ಒಂದು ಹೆಗ್ಗಳಿಕೆ ಮತ್ತೆ ಅವರ ಸ್ವಾಭಿಮಾನಕ್ಕೆ ಇಟ್ಟಂತ ಒಂದು ಒಂದು ಅಭಿಮಾನ ಅಂತ ಹೇಳಿ ಬಯಸ್ತಾರೆ. ಅವರು ಕೈಗೊಂಡಂತ ಒಂದು ನಿಸ್ವಾರ್ಥ ಸೇವೆಗಳು, ಸಾಮಾಜಿಕ ಕಳಕಳಿ, ಅವರ ಒಂದು ಏನು ಒಂದು ಸಾಮಾಜಿಕ ಇಚ್ಛಾಸಕ್ತಿ ಇತ್ತು, ನಮ್ಮೆಲ್ಲರೂ ಕೂಡ ಮಾರ್ಗದರ್ಶಿ. ನಾವೆಲ್ಲರೂ ಕೂಡ ವ್ಯವಹಾರಿಕ ಬದುಕಲ್ಲಿ ಬದುಕಿರ್ತೀವಿ, ಅವರು ಕೂಡ ಹಾಗೆ ಇದ್ರು ಕೂಡ ತಾವು ಪಡೆದಂತ ಒಂದು ಸಂಪಾದನೆನ ಏನು ಬಡ ಜನತೆಗೆ ಮೀಸಲಿಟ್ಟಿದ್ರು, ಎಲ್ಲ ಜಾತಿ ವರ್ಗಗಳು ಮೀಸಲಿಟ್ಟು ಅವರ ಒಬ್ಬ ಮಾದರಿ ವ್ಯಕ್ತಿಯಾಗಿ ಇವತ್ತು ರೂಪುಗೊಂಡಿದ್ದಾರೆ ಕಾರ ರಾಜ್ಯದಲ್ಲಿ. ಅವರ ಒಂದು ಪ್ರೇರಣೆ ನಮ್ಗೆಲ್ಲರೂ ಕೂಡ ಮಾರ್ಗದರ್ಶಿ. ಮುಂದಿನಗಳಲ್ಲಿ ನಾವು ಮತ್ತೆ ನಮ್ಮ ಕುಟುಂಬಗಳೇ ಮತ್ತೆ ಸೀಮಿತ ಆಗದೆ ನಾವು ಮತ್ತು ನಮ್ಮವರು ನಾವೆಲ್ಲರೂ ಒಂದೇ ಒಗ್ಗಟ್ಟಾಗಿ ಬಾಳ್ಬೇಕು, ಎಲ್ಲ ಸಹಬಾಳ್ವೆ ಮಾಡಬೇಕು, ಹಂಚ್ಕೊಂಡು ತಿನ್ಬೇಕು, ಹಂಚ್ಕೊಂಡು ಬದುಕಬೇಕು ಅನ್ನೋ ನಿಟ್ಟಲ್ಲಿ ಅವರ ಒಂದು ಮಾರ್ಗದರ್ಶಿ ಸೂಚನೆ ಏನಾಗಿದೆ ಆ ಮುಂದಿನಲ್ಲಿ ಅವರನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ನಾವೆಲ್ಲರೂ ಇನ್ನಷ್ಟು ಅವರ ಪ್ರೇರಣೆ ಮತ್ತೆ ಇನ್ನಷ್ಟು ಸ್ಫೂರ್ತಿಯಲ್ಲಿ ಬದುಕಿ ಸಾರ್ಥಕ ಬದುಕೋಣ. ಕೇವಲ ಒಂದು ನಮ್ಮ ವೃತ್ತಿಗೆ ಮತ್ತೆ ನಮ್ಮ ಕುಟುಂಬಕ್ಕೆ ಸೀಮಿತ ಆಗದೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಏನು ಬದುಕ್ತಾ ಇದೀವಿ ಅದನ್ನ ಇನ್ನಷ್ಟು ವಿಸ್ತಾರ ಮಾಡಿ ನಾವೆಲ್ಲರೂ ಕೂಡ ಮಾದರಿ ಆಗೋಣ. ಆ ನಿಟ್ಟಲ್ಲಿ ಈ ಒಂದು ದಿವಸ ಅದ್ಭುತವಾದಂತಹ ಕಾರ್ಯಕ್ರಮ ಯೋಜನೆ ಆಗಿದೆ. ಇಂಥ ಸುಂದರ ಕಾರ್ಯಕ್ರಮಕ್ಕೆ ಒಂದಿದ್ದಕ್ಕೆ ತಮ್ಮೆಲ್ಲರೂ ಧನ್ಯವಾದಗಳು. ನಾನು ಕೂಡ ಈ ಒಂದು ವೇದಿಕೆ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಮತ್ತೆ ನನ್ನ ಅಭಿನಂದನೆ ಮಾಡಿ ನನ್ನ ಭಾವನೆಗಳು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಜೈ ಪುನೀತ್ ರಾಜ್ಕುಮಾರ್. ನಮಸ್ಕಾರ.